ಮಹೇಂದ್ರ ಸಿಂಗ್ ಧೋನಿ ಭಾರತ ಕಂಡ ಒಂದು ದಂತಕತೆ. ಕ್ರಿಕೆಟ್ ಲೋಕದಲ್ಲಿ ಮಿಂಚಿದ ಅತ್ಯಂತ ಯಶಸ್ವಿ ಆಟಗಾರ ಎಂಎಸ್ ಧೋನಿ. ಧೋನಿ ಭಾರತ ಕ್ರಿಕೆಟ್ ತಂಡದಿಂದ ನಿವೃತ್ತಿ ಪಡೆದುಕೊಂಡರೂ ಕೂಡ ಅವರ ಬಗೆಗಿನ ಕ್ರೇಜ್ ಇನ್ನೂ ಕಮ್ಮಿಯಾಗಿಲ್ಲ. ಐಪಿಎಲ್ನಲ್ಲಿ ಧೋನಿ ಕ್ರೇಜ್ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ ಧೋನಿ ಆಟ ನೋಡಲು ಸ್ಟೇಡಿಯಂ ತುಂಬಿ ತುಳುಕುತ್ತಿತ್ತು. ಇನ್ನು ಸ್ಟಾರ್ ಸ್ಪೋರ್ಟ್ಸ್ ವ್ಯೂವ್ಸ್ ಕೂಡ ಎಲ್ಲ ದಾಖಲೆ ಮುರಿದಿತ್ತು. ಇಂತಹ ಧೋನಿ 2010ರಲ್ಲಿ ಸಾಕ್ಷಿ ಎಂಬ ಯುವತಿಯನ್ನು ವಿವಾಹವಾದರು. ಹಾಗಾದರೆ ಈ ಸಾಕ್ಷಿ ಯಾರು? ಇವರ ನಡುವೆ ಪ್ರೇಮ ಮೂಡಲು ಕಾರಣವೇನು? ಎಂಎಸ್ ಧೋನಿ ಚಿತ್ರದಲ್ಲಿ ಹೇಳದ ಸಾಕ್ಷಿ ಮತ್ತು ಧೋನಿಯ ಇಂಟ್ರೆಸ್ಟಿಂಗ್ ಲವ್ ಕಹಾನಿ ನಾವಿಂದು ಹೇಳ್ತೀವಿ ಕೇಳಿ. ಹಲೋ, ಹಾಯ್ ಸಾಕ್ಷಿ, ಮಹೇಂದ್ರ ಸಿಂಗ್ ಧೋನಿ ಬೋಲ್ ರೋ. ಹಾಯ್. ಜುಲೈ 4, 2010 ಅಂದು ಭಾರತದ ಅನೇಕ ಯುವತಿಯರ ಹೃದಯ ಒಡೆದ ದಿನ. ಧೋನಿಯನ್ನ ಇಷ್ಟಪಡುತ್ತಿದ್ದ ಅನೇಕ ಯುವತಿಯರು ಬೇಜಾರು ಪಟ್ಟುಕೊಂಡ ದಿನ. ಹೌದು, ಈ ದಿನ ಧೋನಿ ಮತ್ತು ಸಾಕ್ಷಿ ಸದ್ದಿಲ್ಲದೆ ವಿವಾಹವಾದ ದಿನ. ಅನೇಕರಿಗೆ ಈ ಸುದ್ದಿ ಮಾಧ್ಯಮಗಳನ್ನ ನೋಡಿದ ಬಳಿಕ ತಿಳಿದಿತ್ತು. ಮದುವೆಗೂ ಧೋನಿ ತನ್ನ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್ ಅನ್ನ ಮಾತ್ರ ಇನ್ವೈಟ್ ಮಾಡಿದ್ರು. ಈಗ ಧೋನಿ ವಿವಾಹವಾಗಿ ಬರೋಬ್ಬರಿ 12 ವರ್ಷ ಕಳೆದಿದೆ. ಜೀವ ಧೋನಿ ಎಂಬ ಹೆಸರಿನ ಹೆಣ್ಣು ಮಗು ಕೂಡ ಇದೆ. ಧೋನಿ ಮತ್ತು ಸಾಕ್ಷಿ ಲವ್ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನಾವು ದಶಕಗಳ ಹಿಂದೆ ಹೋಗಬೇಕು. ಅನೇಕರು ಹೇಳುತ್ತಾರೆ ಸಾಕ್ಷಿ ಧೋನಿಯ ಫ್ಯಾನ್ ಆಗಿದ್ರು, ಬಳಿಕ ಮದುವೆಯಾದ್ರು ಅಂತ. ಇದು ಸುಳ್ಳು. ಇನ್ನು ಎಂಎಸ್ ಧೋನಿ ಚಿತ್ರದಲ್ಲೂ ತಾಜ್ ಬೆಂಗಾಲ್ ಹೋಟೆಲ್ನಲ್ಲಿ ಧೋನಿ ಮತ್ತು ಸಾಕ್ಷಿ ಮೊದಲ ಪರಿಚಯವಾಗಿತ್ತು ಎಂದು ಹೇಳಲಾಗಿತ್ತು. ಇದು ಮೊದಲ ಭೇಟಿಯಾಗಿದ್ರೂ ಕೂಡ ಈ ಮೊದಲೇ ಇವರಿಗೆ ಪರಿಚಯವಿತ್ತು. ಧೋನಿ ಮತ್ತು ಸಾಕ್ಷಿ ಒಂದೇ ಶಾಲೆಯಲ್ಲಿ ಓದಿದ್ರು. ಹೌದು, ಸಾಕ್ಷಿಯ ಪೂರ್ಣ ಹೆಸರು ಸಾಕ್ಷಿ ಸಿಂಗ್ ರಾವತ್. ಸಾಕ್ಷಿಯ ಊರು ಕೂಡ ರಾಂಚಿ. ಇನ್ನು ಸಾಕ್ಷಿ ತಂದೆ ಮೆಕ್ಕಾನ್ ಲಿಮಿಟೆಡ್ ನಲ್ಲಿ ಕೆಲಸವನ್ನ ಮಾಡ್ತಿದ್ರು. ಈ ಮೆಕ್ಕಾನ್ ಲಿಮಿಟೆಡ್ ನಲ್ಲಿಯೇ ಎಂಎಸ್ ಧೋನಿಯ ತಂದೆ ಕೂಡ ಕೆಲಸವನ್ನ ಮಾಡ್ತಾ ಇದ್ರು. ಹೀಗಾಗಿ ಇವರಿಬ್ಬರ ಕುಟುಂಬದ ನಡುವೆ ಉತ್ತಮ ಬಾಂಧವ್ಯ ಇತ್ತು. ಅತ್ತ ಇತ್ತ ಮನೆಗಳಿಗೆ ಭೇಟಿಯನ್ನ ಕೂಡ ನೀಡ್ತಾ ಇದ್ರು. ಇನ್ನು ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಧೋನಿ ಹಾಗೂ ಸಾಕ್ಷಿ ಜವಾಹರ್ ವಿದ್ಯಾಮಂದಿರ್ ಎಂಬ ಶಾಲೆಯಲ್ಲಿ ಒಟ್ಟಿಗೆ ಶಿಕ್ಷಣವನ್ನ ಪಡಿತಾ ಇದ್ರು. ಶಾಲೆಯಲ್ಲಿ ಇರುವಾಗ ಇಬ್ಬರಿಗೆ ಯಾವುದೇ ಲವ್ ಕನೆಕ್ಷನ್ ಇರಲಿಲ್ಲ. ಧೋನಿಗಿಂತ ಸಾಕ್ಷಿ 8 ವರ್ಷ ಚಿಕ್ಕವರಾಗಿದ್ರಿಂದ ಶಾಲೆಯಲ್ಲಿ ಇರುವಾಗ ಯಾವುದೇ ಪ್ರೇಮ ಇರಲಿಲ್ಲ. ಕುಟುಂಬದ ಮೂಲಕ ಪರಿಚಯ ಇದ್ದಿದ್ರಿಂದ ಮುಖ ಪರಿಚಯ ಇತ್ತು ಅಷ್ಟೇ. ಹೀಗಿರುವಾಗ ಕೆಲ ವರ್ಷದ ಬಳಿಕ ಧೋನಿ ಕುಟುಂಬ ರಾಂಚಿಯಿಂದ ಬೇರೆ ಕಡೆಗೆ ಶಿಫ್ಟ್ ಆಗುತ್ತೆ. ಹೀಗಾಗಿ ಸಾಕ್ಷಿ ಕುಟುಂಬದ ಸಂಪೂರ್ಣ ಕನೆಕ್ಷನ್ ಅಲ್ಲಿ ಬಂದ್ ಆಗಿತ್ತು. ಧೋನಿ ತನ್ನ ಶಿಕ್ಷಣದ ಬಳಿಕ ಭಾರತದ ಕ್ರಿಕೆಟ್ ತಂಡಕ್ಕೆ ಸೇರುತ್ತಾರೆ, ಉತ್ತಮ ರೀತಿಯಲ್ಲಿ ಬೆಳೆಯುತ್ತಾರೆ. ಅಲ್ಲದೆ ಇತ್ತ ಸಾಕ್ಷಿ ಕೂಡ ತನ್ನ ಶಿಕ್ಷಣ ಪಡೆದು ಕೋಲ್ಕತ್ತಾದಲ್ಲಿರುವ ಬೆಂಗಾಲ್ ತಾಜ್ಗೆ ಇಂಟರ್ನ್ಶಿಪ್ಗೆ ಎಂದು ಸೇರುತ್ತಾರೆ. ಎಂಎಸ್ ಧೋನಿ ಸಿನಿಮಾದಂತೆ ಇಂಟರ್ನ್ಶಿಪ್ ಕೊನೆಯ ದಿನದಂದು ಬೆಂಗಾಲ್ ತಾಜ್ ಹೋಟೆಲ್ನಲ್ಲಿ ಸಾಕ್ಷಿ ಮತ್ತು ಧೋನಿ ಭೇಟಿಯಾಗುತ್ತೆ. ಸಿನಿಮಾದಂತೆ ಸಾಕ್ಷಿಗೆ ಧೋನಿ ಒಬ್ಬ ಕ್ರಿಕೆಟರ್ ಅಂತ ತಿಳಿದಿರುವುದಿಲ್ಲ. ಸಿನಿಮಾದಲ್ಲಿ ನಡೆದಂತೆ ನಿಜ ಜೀವನದಲ್ಲೂ ಧೋನಿ ಮತ್ತು ಸಾಕ್ಷಿಯ ಮಧ್ಯೆ ಹೋಟೆಲ್ನಲ್ಲಿ ಈ ಘಟನೆಗಳು ನಡೆದಿರುತ್ತೆ. ಸಾಕ್ಷಿಯ ಅಂದಿನ ವಿನಮ್ರದ ವರ್ತನೆ, ಮಾತುಕತೆ ಅಂದು ಧೋನಿಗೆ ತೀವ್ರ ಇಷ್ಟ ಆಗಿರುತ್ತದೆ. ಹೀಗಾಗಿ ಮ್ಯಾನೇಜರ್ ಮೂಲಕ ಧೋನಿ ಸಾಕ್ಷಿಯ ನಂಬರ್ ಪಡೆಯುತ್ತಾರೆ. ಇಬ್ಬರ ನಡುವೆ ಚಾಟಿಂಗ್ ನಡೆಯುತ್ತದೆ. ಹೀಗೆ ಸಾಕ್ಷಿ ತನ್ನದೇ ಊರಿನ ತನ್ನ ಪರಿಚಯಸ್ಥ ಕುಟುಂಬದ ಹುಡುಗಿ ಅಂತ ಧೋನಿಗೆ ತಿಳಿಯುತ್ತದೆ. ಬಳಿಕ ಇಬ್ಬರ ನಡುವೆ ಇನ್ನೂ ಕ್ಲೋಸ್ನೆಸ್ ಜಾಸ್ತಿ ಆಗುತ್ತದೆ. ಇಬ್ಬರು 2008ರ ಮಾರ್ಚ್ನಲ್ಲಿ ಡೇಟಿಂಗ್ ಮಾಡುತ್ತಾರೆ. ಇಬ್ಬರ ಕನೆಕ್ಷನ್ ಸರಿಯಾಗಿದೆ ಎಂದು ಫಿಕ್ಸ್ ಆದಾಗ ಬಳಿಕ 2010ರಲ್ಲಿ ಮದುವೆ ಕೂಡ ಆಗುತ್ತಾರೆ. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.